ಇಲ್ಲಿ ಬಂದು ಸಿದ್ಧತೆಗಳ ಕುರಿತಂತೆ ಎಲ್ಲ ವೀಕ್ಷಣೆಯನ್ನು ಮಾಡಿ ಎಲ್ಲ ಹಿರಿಕಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಿದ್ಧತೆಗಳನ್ನು ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾಧ್ಯಮದ ಸ್ನೇಹಿತರ ಎದುರುಗಡೆಗೆ ಎಲ್ಲ ವಿವರಗಳನ್ನು ನಾನು ಅವತ್ತು ಕೊಟ್ಟಿದ್ದೇನೆ. ಬೆಳಗಾವಿಯ ನಮ್ಮ ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ನಾಳೆಯಿಂದ ಅಧಿವೇಶನ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಅಚ್ಚುಕಟ್ಟಾಗಿ ಆಗಿದೆ. ಈಗಾಗಲೇ ಸಚಿವರುಗಳು, ಶಾಸಕರುಗಳು, ಅಧಿಕಾರಿಗಳು ಎಲ್ಲ ಬಂದು ಬೆಳಗಾವಿಗೆ ತಮ್ಮ ಸ್ವಸ್ಥಾನಕ್ಕೆ ಬೆಳಗಾವಿಗೆ ಬಂದು ಸೇರಿಕೊಳ್ತಾ ಇದ್ದಾರೆ. ನಾಳೆ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅಚ್ಚುಕಟ್ಟಾದಂಥ ವಸತಿ ವ್ಯವಸ್ಥೆ ಇದೆ. ಸುವರ್ಣ ವಿಧಾನಸೌಧದಲ್ಲಿಯೂ ಸಹ ಅಗತ್ಯವಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿರೋದಾಗಿ ನಮ್ಮ ಅಧಿಕಾರಿ ವರ್ಗ ನನಗೆ ಹೇಳಿದ್ದಾರೆ. ನಾನು ಈಗ ಇನ್ನೊಮ್ಮೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ. ವರ್ಷಕ್ಕೆ ಒಮ್ಮೆ 10 ದಿನಗಳ ಕಾಲ ನಾವು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಈ ಅಧಿವೇಶನವನ್ನು ನಡೆಸುವಂಥದ್ದು ಕೆಲವು ವರ್ಷಗಳಿಂದ ಹಾಗೆ ನಡ್ಕೊಂಡು ಬಂದಿದೆ. ಹಾಗಾಗಿ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಈ ಅಧಿವೇಶನ ನಡೀತಾ ಇರೋದರಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಭಾಗದ ಚರ್ಚೆಗಳು ಹೆಚ್ಚೆಚ್ಚು ಆಗಬೇಕು. ಕರ್ನಾಟಕದ ನಾಡಿನ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ಅಭಿವೃದ್ಧಿಯ ಪಥದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಇಲ್ಲಿ ನಡೆಯುವಂಥ 10 ದಿನದ ಅಧಿವೇಶನ ಕಾರಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ ಮತ್ತು ಜನರ ಬಯಕೆಯೂ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಸರ್ಕಾರವು ಸಹ ಎಲ್ಲ ರೀತಿಯಲ್ಲೂ ನಮ್ಮ ನಾಳೆಯಿಂದ ಅಧಿವೇಶನ ನಡೆಯೋದಕ್ಕೆ ಬೇಕಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಹಾಗಾಗಿ ನಾಳೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಅಧಿವೇಶನ ಆಗುತ್ತೆ. ಎಲ್ಲ ಸದಸ್ಯರು ಕಡ್ಡಾಯವಾಗಿ ಹಾಜರಾಗಿ ಇರುತ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಅನಾವರಣ ಇದೆ, ಫೋಟೋ ಅನಾವರಣ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. 7 ಫೋಟೋಗಳ ಅನಾವರಣ ಇದು ಭಾಳ ಹಿಂದೆಯೇ ಆಗಬೇಕಾಗಿತ್ತು. ಈ ಫೋಟೋಗಳ ಅನಾವರಣ ಕಾರಣಾಂತರಗಳಿಂದ ವಿಳಂಬ ಆಗಿದೆ. ನಾಳೆ ಅದರ ಅನಾವರಣವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಿಷಯವನ್ನು ನಾವು ತಿಳಿಸಿದ್ದೇವೆ. ನಾಳೆ ಸುವರ್ಣ ವಿಧಾನಸೌಧದ ಅಂಗಣದಲ್ಲಿ, ಸದನದ ನಮ್ಮ ಸಭಾಂಗಣದಲ್ಲಿ ಅದರ ಅನಾವರಣ ಆಗುತ್ತೆ. ಸರ್, ಯಾರು ಯಾರ್ಯಾರು ನಾಳೆ ನೀವೆಲ್ಲ ಪ್ರತ್ಯಕ್ಷ ನೋಡ್ತೀರಲ್ಲ ಅಲ್ಲಿ? ಸರ್, ಎಷ್ಟು ಗಣ್ಯರು ಅಲ್ಲ, ಎಷ್ಟು ಪ್ರಮುಖರು ಅದರ ಬನ್ನಿ ನಾಳೆ ಎಲ್ಲ. ಸರ್, ಈಗ ಚರ್ಚೆ ಆಗ್ತಿರೋದು ಸಾವರ್ಕರ್ ಫೋಟೋ ಇದೆ, ಉದ್ಘಾಟನೆ ಮಾಡ್ತಾರೆ ಅಂತ ಚರ್ಚೆ ಆಗ್ತಿದೆ ಸರ್. ಸಾವರ್ಕರ್ ಫೋಟೋ ಇದೆಯಾ ಇಲ್ಲ? ಬನ್ನಿ ನಾಳೆ ಎಲ್ಲ. ಸರ್, ನಿಮ್ಮನ್ನ ಇಷ್ಟು ಪ್ರೀತಿಯಿಂದ ಕರಿತಿದ್ದೀನಿ, ಬನ್ನಿ ನಾಳೆನ ಕಾರ್ಯಕ್ರಮಗಳಿಗೆ. ಕಾರ್ಯಕ್ರಮ ಅಂತ ಇರೋದಿಲ್ಲ, ಅನಾವರಣ ಅಷ್ಟೇ ಇರುತ್ತೆ. ಬನ್ನಿ ತಾವೆಲ್ಲ. ಬಂದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಸರ್ ಸಾವರ್ಕರ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರು. ಒಂದು ವೇಳೆ ನಮಗಂತೂ ಮಾಹಿತಿ ಇಲ್ಲ, ನನ್ನನ್ನು ಕರೆದಿದ್ದಾರೆ ಸಾವರ್ಕರ್ ಫೋಟೋ ಹಾಕ್ತೀವಿ ಅಂತೇನು ನಮಗೇನು ಮಾಹಿತಿ ಇಲ್ಲ. ಹಾಗೇನಾದರೂ ಇದ್ದರೆ ಸಾವರ್ಕರ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ ಸರ್. ನಾಳೆ ಮಾತಾಡೋಣ. ಅಲ್ಲ, ಯಾಕೆ ಸಾವರ್ಕರ್ನ ಇಟ್ಕೊಂಡು ಈಗ ಅಲ್ಲ, ಕಾಂಗ್ರೆಸ್ ಅವರು ಹೇಳ್ತಿರುವಂಥದ್ದು, ಫಸ್ಟ್ ಆಫ್ ಆಲ್ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಕ್ಷಮಾಪಣೆಯನ್ನು ಕೇಳಿದರು ಬ್ರಿಟಿಷರಿಂದ. ಅಂಥವ್ರನ್ನ ಇಟ್ಕೊಂಡು ಬಿಜೆಪಿಯವರು ಇವತ್ತು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪಗಳು ಕೊಡೋಕ್ಕೆ. ಅದೇ ಸಂದರ್ಭದಲ್ಲಿ ಸದನ್ ಈಗ ಅಧಿವೇಶನ ಸಂದರ್ಭದಲ್ಲಿ ಅವ್ರ ಭಾವಚಿತ್ರ ಅನಾವರಣ ಅಂತಕ್ಕಂಥ ಚರ್ಚೆ ಗ್ರಾಸ ಆಗ್ತಿದ್ದಾರೆ. ನಾಳೆ ನಿರ್ಣಯ ಮಾಡಿರುವಂತೆ ಬೆಳಗ್ಗೆ 10:00 ನಾವು ಅನಾವರಣಗಳನ್ನು ಮಾಡ್ತೇವೆ. ಆ ಮಹಾಪುರುಷರುಗಳ ಫೋಟೋಗಳ ಅನಾವರಣವನ್ನು ನಾವು ಮಾಡ್ತೇವೆ. ನೀವೆಲ್ಲರೂ ಬನ್ನಿ. ನಾನು ನಮ್ಮ ಸದನದ ಎಲ್ಲ ಸದಸ್ಯರಿಗೆ ಗೌರವಾನ್ವಿತ, ನಮ್ಮ ಪರ ಬಿಸ್ನೆಸ್ ಅಡ್ವೈರಿ ಸಮಿತಿಯ ಸದಸ್ಯರು ಎಲ್ಲರಿಗೂ ತಿಳಿಸಿದ್ದೇವೆ, ನಾಳೆ 10:00 ಫೋಟೋ ಅನಾವರಣ ಮಾಡ್ತೀವಿ, ನೀವೆಲ್ಲರೂ ಬರಬೇಕು ಅಂತ. ಮಾಧ್ಯಮದ ಸ್ನೇಹಿತರಿಗೂ ಪ್ರೀತಿಯಿಂದ ಆಹ್ವಾನಿಸ್ತೇನೆ, ನಮ್ಮೆಲ್ಲ ಸದಸ್ಯರಿಗೂ ಅಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ವಿರೋಧ ಪಕ್ಷದ ನಾಯಕರಿಗೆ ಎಲ್ರಿಗೂ ಕೂಡ ಫೋಟೋ ಅನಾವರಣದ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಸಮಗ್ರ ಮಾಹಿತಿಗಳು ಆ ಥರದ್ದು ನಮಗೇನು ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಿರುವಂಥದ್ದು. ನಾಳೆ ಬನ್ನಿ. ಸರ್, ಸರ್, ಇದು ಸರ್ಕಾರದ ನಿರ್ಧಾರವೋ ಇಲ್ಲ ಸ್ಪೀಕರ್ ಅವರು ವಿವೇಚನಾ ಅಧಿಕಾರವೋ ಅಂತ ಫೋಟೋ ಹಾಕಿದ್ರು? ಸದನದ ಒಳಗಿನ ಎಲ್ಲ ಕಾರ್ಯಕಲಾಪಗಳಿಗೂ ನಾನೇ ಜವಾಬ್ದಾರ, ಸ್ಪೀಕರೇ ಜವಾಬ್ದಾರ.
ನಾನು ಅಂದ್ರೆ ಈಗ ಆ ಸ್ಥಾನದಲ್ಲಿ ನಾನಿದ್ದೇನೆ, ನಾನು ಸ್ಪೀಕರ್ರೇ ಜವಾಬ್ದಾರ. ನಾಳೆ ಅದು ಜಗತ್ ಜಾಹೀರ ಆಗುವಂತ ಸತ್ಯದ ಬಗ್ಗೆ ನಾನು ನಾನು ಇನ್ನೇನು ಹೆಚ್ಚು ಹೇಳೋದಿದೆ. ನಾಳೆ ಬಂದಾಗ ನೀವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡೋರಿದ್ದೀರಿ, ಬನ್ನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.